ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಆಗಸ್ಟ್ ಹದಿನಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಎರುಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಿರಿ ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ನೂರ ಇಪ್ಪತ್ತೆರಡನೇ ಅಧ್ಯಾಯ ಆರನೇ ವಚನ ಈ ವಾಕ್ಯಗಳು ಲೌಕಿಕ ಎರುಸಲೇಮಿಗೆ ಎಷ್ಟು ನಿಜವೋ ಉನ್ನತ ಎರುಸಲೇ ಮತ್ತು ಆಕೆಯ ಸಮಾಧಾನದ ಮಕ್ಕಳಿಗೆ ಅಷ್ಟೇ ನಿಜವಾಗಿದೆ ಕರ್ತನ ಕೆಲಸದ ನಿಮಿತ್ತವಾಗಿ ಆತನ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವವರು ಆ ಸೇವೆ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾರೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಆಶೀರ್ವಾದವನ್ನು ಹೊಂದುತ್ತಾರೆ ಚಿಯೋನಿನ ಹಿತಕ್ಕಾಗಿ ಮತ್ತು ಕರ್ತನ ಕೆಲಸದ ಬಗ್ಗೆ ಅಸಡ್ಡೆ ಮಾಡುವವರು ಇಳಿಜಾರು ಸ್ಥಳದಲ್ಲಿ ನಿಂತಿದ್ದಾರೆ ಮತ್ತು ಬೀಳುವ ಅಪಾಯದಲ್ಲಿದ್ದಾರೆ ಕರ್ತನು ನಮಗೆ ಸಾಕಾಗಿದ್ದಾನೆ ಎಂದು ನೆನಪಿಸಿಕೊಳ್ಳುವಾಗ ನಾವು ಬೀಳುವ ಅಪಾಯದಲ್ಲಿದ್ದೇವೆ ಎಂಬ ಈ ವಿಚಾರ ನಮ್ಮನ್ನು ತಗ್ಗಿಸುವಂತೆ ಮಾಡುತ್ತದೆ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಆತನ ಆಶೀರ್ವಾದವನ್ನು ನಮ್ಮ ಮೇಲೆ ಸುರಿಯಲು ಆತನು ಚೆತ್ತವುಳ್ಳವನಾಗಿದ್ದಾನೆ ಎಂದು ನಾವು ನೆನಪಿಸಿಕೊಳ್ಳುವಾಗ ಅದು ನಮ್ಮನ್ನು ಬಲಪಡಿಸುತ್ತದೆ ಈ ಪ್ರಾರ್ಥನೆಗಳು ಮತ್ತು ಅವುಗಳ ಜೊತೆ ಸೇರಿರುವ ದೈವಿಕ ಶಕ್ತಿಯು ನಮ್ಮ ಹೃದಯಗಳಿಗೆ ಕರ್ತನು ಮತ್ತು ಆತನ ವಾಕ್ಯದ ಮೇಲಿನ ನಿಷ್ಠೆಯಿಂದಾಗಿ ನಿರಂತರವಾಗಿ ನಮ್ಮನ್ನು ಆವರಿಸಿರುವ ಸೈತಾನನಿಂದ ಕುರುಡಾದ ಅನೇಕ ವೈರಿಗಳ ವಿರುದ್ಧ ಒಂದು ಭದ್ರಕೋಟೆಯಾಗಿದೆ